ನಮಸ್ಕಾರ ನಿಮಗೆಲ್ಲರಿಗೂ ಮಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯೂಟ್ಯೂಬ್ ಚಾನಲ್ ನಿಮಗಾಗಿ ಹಲವು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದೆ, ಈಗಲೂ ಕೊಡ್ತಾ ಇದೆ. ನಿಮ್ಮ ಜೀವನಕ್ಕೆ ಬೇಕಾದಂತಹ ಹಲವು ವಿಚಾರಗಳನ್ನು ಈ ಮಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಕೊಡ್ತಾ ಇದೆ. ಅದರಲ್ಲೂ ಈಗ ಪರ್ಸನಲ್ ಡೆವಲಪ್ಮೆಂಟ್ ಹಾಗೂ ಹಣಕಾಸಿನ ವಿಷಯ, ನಿಮ್ಮ ವ್ಯವಹಾರ ಜ್ಞಾನವನ್ನು ಹೆಚ್ಚಿಸುವಂಥ ಕೆಲವು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದೇನೆ. ಇವತ್ತು ನಾನು ನಿಮಗೆ ಒಂದು ಹೊಸ ವಿಚಾರವನ್ನು ನಿಮ್ಮ ಜೊತೆ ಚರ್ಚೆ ಮಾಡಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಅದನ್ನು ನಿಮಗೆ ತಿಳಿಸಿಕೊಡುವಂಥ ಒಂದು ಕೆಲಸವನ್ನು ಮಾಡೋಣ ಅಂತ ಬಂದಿದ್ದೇನೆ. ನೀವೆಲ್ಲರೂ ಇದನ್ನು ಸಂತೋಷದಿಂದ ಕೇಳ್ತಾ ಇದ್ದೀರಿ. ನಿಮಗೆ ಈ ಚಾನಲ್ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಈಗಲೇ ಮಾಡಿ, ಏನ ಲೇಟ್ ಮಾಡಬೇಡಿ, ಈಗಲೇ ಲೈಕ್ ಮಾಡಿ, ಆಮೇಲೆ ಅದು ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇದುವರೆಗೂ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ರೆ, ಮಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತೋರಿಸಿ. ನೀವು ಹೀಗೆ ಮಾಡೋದರಿಂದ ನಮಗೆ ಇಂಥ ಹೊಸ ವಿಚಾರಗಳನ್ನು ನಿಮಗೆ ತಿಳಿಸಲು ಅನುಕೂಲವಾಗುತ್ತೆ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಆರಂಭಿಸುತ್ತಿದ್ದೇನೆ. ಈ ವಿಡಿಯೋದಲ್ಲಿ ಇವತ್ತು ನಾನು ನಿಮಗೆ ಹೇಳಬೇಕಾಗಿದ್ದು ಏನು, ನಾವು ಯಾವ ರೀತಿ ನಾವು ಒಂದು ವ್ಯವಹಾರವನ್ನು ನಡೆಸಬೇಕು, ಯಾವ ರೀತಿ ಒಂದು ವ್ಯವಹಾರ ನಡೆಸಿದ್ರೆ ನಾವು ಅದರಲ್ಲಿ ಯಶಸ್ವಿಯಾಗಬಹುದು, ಸಾಧನೆ ಮಾಡಬಹುದು, ನಮ್ಮಿಂದ ಯಾವ ರೀತಿ ಸೋಲು ಯಾಕೆ ಬರುತ್ತೆ, ಸೋಲು ಬರದೇ ಇದ್ದಂಗೆ ನಾವು ಯಾವ ಕಾರ್ಯಕ್ರಮವನ್ನು ಒಂದು ವ್ಯವಹಾರ ಮಾಡಬೇಕಾದ್ರೆ ನಮಗೆ ಸೋಲು ಬರಬಾರ್ದು, ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಇದನ್ನು ತಿಳಿಸ್ಕೊಡೋಣ. ನೀವು ಈ ಕಾರ್ಯಕ್ರಮ ಇಷ್ಟವಾಗುವುದಾದರೆ ಇಷ್ಟವಾದ ಈಗಲೇ ಲೈಕ್ ಮಾಡಿಬಿಡಿ, ಯಾಕಂದರೆ ಲೈಕ್ ಮಾಡಿದ್ರೆ ಆಮೇಲೆ ನೀವು ಎಲ್ಲ ಕಾರ್ಯಕ್ರಮಗಳು ನಿಮಗೆ ನೋಡೋಕೆ ಸಿಗೋಲ್ಲ. ಮತ್ತೊಂದು ವಿಚಾರ, ಈ ಕಾರ್ಯಕ್ರಮವನ್ನು ಪ್ರಾರಂಭದಿಂದ ಕೊನೆಯ ತನಕ ನೋಡಬೇಕು, ಕೊನೆಯ ತನಕ, ಯಾಕಂದರೆ ಕೊನೆಯಲ್ಲಿರ್ಬೋದು ಕೆಲವೊಮ್ಮೆ ಮುಖ್ಯವಾದ ಒಂದು ಮಾತು, ಆ ಒಂದೇ ಮಾತಿನಿಂದ ನಿಮಗೆ ನಿಮ್ಮ ತಿಳುವಳಿಕೆ ಹೆಚ್ಚಾಗುತ್ತೆ. ಆ ಒಂದು ಮಾತನ್ನು ನೆನ್ಪಿಟ್ಕೊಂಡ್ರೆ ಸಾಕು, ಅದರಿಂದ ಯಾವಾಗಲೂ ಅರ್ಧಕ್ಕೆ ನಿಲ್ಲಿಸಬಾರ್ದು, ಯಾವುದೇ ಕಾರ್ಯಕ್ರಮ ಪೂರ್ಣವಾಗಿ ನೋಡಬೇಕು. ನೀವು ಫುಟ್ಬಾಲ್ ನೋಡಿರ್ಬೋದಲ್ವಾ, ಫುಟ್ಬಾಲ್ ಆಡೋದನ್ನು ನೋಡಿರ್ಬೋದು. ಫುಟ್ಬಾಲ್ ನೋಡೋದಕ್ಕೆ ಎರಡು ಗೋಲ್ ಇರುತ್ತೆ, ಗೋಲಿ ಎರಡು ಕಂಬ ಇರುತ್ತೆ, ಆ ಕಂಬ ಇಲ್ಲದಿದ್ದರೆ ಯಾರು ಆಟಾಡೋಕ್ಕಾಗಲ್ಲ, ಫುಟ್ಬಾಲ್ ಆಡಿದರೆ ಏನು ಬೇಗ ಇಲ್ಲ. ಅಂದರೆ ಆ ಗೋಲ್ ಹೊಡೆಯೋನ ಗುರಿ ಏನಿರುತ್ತೆ, ಆ ಕಂಬಗಳು, ಆ ಎರಡು ಕಡ್ಡಿಗಳು ನಿಲ್ಲಿಸಿರ್ತಾರೆ ನೋಡಿ, ಎರಡು ಕಂಬಗಳ ಥರ, ಅದೇ ಅವನ ಗುರಿ. ಅಂದರೆ ಆ ಗೋಲಿದ್ರೇ ಅವನು ಆಟ ಆಡೋದು, ಆಟದಲ್ಲಿ ಗೆಲ್ಲಬೇಕಾದ್ರೆ. ಎಷ್ಟೋ ಪ್ರಖ್ಯಾತರಾದವರು, ಎಷ್ಟೋ ದೊಡ್ಡ ದೊಡ್ಡ ಕೆಲಸವರು ಆ ಗೋಲನ್ನು ನೋಡಿ ಆಟ ಆಡಿ ಗೆದ್ದಿದ್ದಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಯಾವಾಗಲೇ ಬೇಕು, ಗುರಿ ಇರಬೇಕು. ಯಾವ ಗುರಿ, ಡಿಫೈನ್ ದ ಗೋಲ್, ಡಿಫೈನ್, ಅದು ಹೇಗಿರಬೇಕೆಂಬುದನ್ನು ನೀವು ಯೋಚನೆ ಮಾಡಿ. ನಾನು ಜೀವನದಲ್ಲಿ ಏನಾಗಬೇಕು, ನಾನು ಜೀವನದಲ್ಲಿ ಹೇಗಿರಬೇಕೆಂಬುದನ್ನು ನೀವು ಯೋಚನೆ ಮಾಡಬೇಕು, ಅದು ನಿಮ್ಮ ಗುರಿ. ಆ ಗುರಿ ಇದ್ದಾಗಲೇ ನೀವು ಅದನ್ನು ಡಿಫೈನ್ ದ ಗೋಲ್. ಫಸ್ಟ್ ನಮಗೇನು ಬೇಕು, ಫುಟ್ಬಾಲಲ್ಲಿ ಕಾಣ್ತೀವಲ್ಲ ನಾವು, ಫುಟ್ಬಾಲ್ ಆಡೋರಿಗೆ ಕಾಣಲ್ವಾ ಆ ಫೀಲ್ಡ್ ಎಲ್ಲಿ, ಆ ಎರಡು ಗೋಲ್ ಥರ ನಮ್ಮಲ್ಲಿ ಒಂದು ಗುರಿ ಇರಬೇಕು. ಆ ಗುರಿ ತಲುಪುವಂಥ ಎಷ್ಟು ಪ್ರಯತ್ನವನ್ನು ನಾವು ಮಾಡಬೇಕು, ಅದೇ ನಾವು ಮೊದಲು ಮಾಡಬೇಕಾಗಿತ್ತು. ನಮಗೇನು ಬೇಕು, ಗುರಿ ಇದ್ದರೆ ನಾವು ಗುರಿ ತಲುಪಬಹುದು. ಆ ಗುರಿಯ ಯಾವುದು ರೀತಿ ಇರಬೇಕು ಅದನ್ನು ಡಿಫೈನ್ ಮಾಡಿ, ಅಂದರೆ ಅದನ್ನು ನಾವು ತಿಳ್ಕೊಬೇಕು, ಗುರಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಆಮೇಲೆ ಆ ಗುರಿಯನ್ನು ತಲುಪೋಕ್ಕೆ ಹೆಂಗೆ ಮಾಡಬೇಕು, ಅದಕ್ಕೆ ಒಂದು ಟೈಮ್ ಕಾಲ, ಆ ಕಾಲವನ್ನು ಪ್ರತಿಯೊಂದು ಗೋಲು ಫುಟ್ಬಾಲ್ ಆಡೋದಲ್ಲೂ ಒಂದು ಗೋಲ್ ಇರುತ್ತೆ, ಒಂದು ಟೈಮ್ ಇರುತ್ತೆ, ಆ ಟೈಮ್ ಒಳಗೆ ಆಟ ಆಡಿದ್ರೆ ಗೆಲ್ಲೋದು, ಆ ಟೈಮ್ ಬಿಟ್ಟರೆ ಗೆಲ್ಲಲ್ಲ, ಅದರಿಂದ ಅದಕ್ಕೊಂದು ಟೈಮ್ ಇರುತ್ತೆ. ಅದಕ್ಕೇನು ಮಾಡಬೇಕು ನಾವು, ಸ್ಟೆಪ್ ಬೈ ಸ್ಟೆಪ್. ಈ ವರ್ಷ ನಾವು ಇಲ್ಲಿದ್ದರೆ ಮುಂದಿನ ವರ್ಷ ಎಲ್ಲಿ ಹೋಗಿರಬೇಕು, ಅಲ್ಲಿಂದ ಮುಂದಕ್ಕೆ ಎಷ್ಟು ವರ್ಷ ಹೋಗಬೇಕು, ಹೇಗಿರಬೇಕು ಎಂಬುದನ್ನು ನಾವು ಮೊದಲೇ ಆ ಒಂದು ಸಮಯವನ್ನು ಗೊತ್ತು ಮಾಡಬೇಕು. ಆ ಸಮಯವನ್ನು ಗೊತ್ತು ಮಾಡಿ ನಾವು ಮುಂದೆ ಸಾಗಿದಾಗ ಆ ಸಮಯದಲ್ಲಿ ನಾವು ಏನೇನು ಮಾಡಿದ್ವಿ ಎಂಬುದನ್ನು ಲೆಕ್ಕ ಇಟ್ಕೊಂಡು ಆ ಪ್ಲಾನಿಂಗ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಪ್ಲಾನಿಂಗ್ ಮಾಡಿಕೊಂಡು ನಾವು ಮುಂದೆ ಇವತ್ತು ನಾವು ಈ ಒಂದು ಕಡೆಯಿಂದ ಒಂದು ಊರಿಗೆ ಹೋಗಬೇಕಾದ್ರೆ ಇನ್ನೊಂದು ಊರಿಗೆ ತಲುಪಲೇಬೇಕು. ಆ ಊರಿಗೆ ತಲುಪಬೇಕಾದ್ರೆ ಅದಕ್ಕೆ ಇಷ್ಟು ದೂರ ನಡಿಬೇಕು. ಈ ಟೈಮಲ್ಲಿ ಒಂದು ದಿನದಲ್ಲಿ ನಾವು ಇಷ್ಟು ದೂರ ಹೋಗಬೇಕು, ಎರಡು ದಿನದಲ್ಲಿ ಇಷ್ಟು ದೂರ ಹೋಗಬೇಕು, ಮೂರು ದಿನದಲ್ಲಿ ಹೋಗಬೇಕು, ವರ್ಷದಲ್ಲಿ ಇಷ್ಟು ದೂರ ಆಗಬೇಕು. ಹಾಗಂತ ನಾವು ತಿಳ್ಕೊಂಡಾಗ ನಾವು ಆ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತೆ. ಅಂದರೆ ಫಸ್ಟು ಡಿಫೈನ್ ದ ಗೋಲ್, ಸೆಕೆಂಡ್ ಈಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ಲಾನಿಂಗ್, ಸ್ಟೆಪ್ ಬೈ ಸ್ಟೆಪ್ ಪ್ಲಾನಿಂಗ್. ಆಮೇಲೇನು ಮೂರನೇದನು, ನಮಗೆ ಈಗೆಲ್ಲ ಮಾಡಿದ್ರೆ ಇನ್ನು ಬೆನಿಫಿಟ್ ಏನು, ನಮಗೇನು ಬೆನಿಫಿಟ್ ಸಿಗುತ್ತೆ, ನಮಗೇನು ಸೌಲಭ್ಯ ಸಿಗುತ್ತೆ, ಆ ಸೌಲಭ್ಯದ ಬಗ್ಗೆ ತಿಳ್ಕೊಬೇಕು.
ನಾವೀಗ ಮಾಡ್ತೀವಲ್ಲ ಗೋಲಿದೆ, ಫುಟ್ಬಾಲ್ ಆಡ್ತೀವಿ ಗೆಲ್ತೀವಿ, ಅದೇ ಥರ ನಾವು ಗೆದ್ದರೆ ನಮಗೇನು ಸಿಗುತ್ತೆ ಅನ್ನೋದನ್ನು ನಮ್ಮ ಮನಸ್ಸಲ್ಲಿರಬೇಕು. ನಮ್ಮ ಮನಸ್ಸಲ್ಲಿ ಆ ಗೆದ್ದಾಗ ನಮಗೇನು ಸಿಗುತ್ತೆ ಎಂಬುದನ್ನು ನಾವು ತಿಳ್ಕೊಂಡಿರಬೇಕು. ಅದೇ ನಮಗೆ ಸಿಗುವಂಥ ಬೆನಿಫಿಟ್ ಏನು ಎಂಬುದನ್ನು ನಾವು ತಿಳ್ಕೊಂಡು ಆಟ ಆಡಬೇಕು. ತಿಳ್ಕೊಂಡಂದರೆ ಹೇಗೆ ತಿಳ್ಕೊಳ್ಬೇಕು, ಅದರಿಂದ ನಮಗೆ ಸಿಗುವಂಥ ಬೆನಿಫಿಟ್ಟಿನ ಬಗ್ಗೆ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರಬೇಕು ಆ ಬೆನಿಫಿಟ್ಟು. ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕು, ಆ ಬೆನಿಫಿಟ್ಟಿಗಾಗಿ ನಾವು ಸೌಲಭ್ಯಗಳ ಬಗ್ಗೆ ನಾವು ಪ್ರಯತ್ನ ಪಡಬೇಕು. ನಾವು ಸೌಲಭ್ಯ ಮಾತ್ರ ಸಿಕ್ಕಿದ್ರೆ ಸಾಲದು, ನಾವು ಏನು ಕೆಲಸ ಮಾಡ್ತಿದ್ದೀವಿ ಅಂತ ಬೇರೆಯವ್ರಿಗೆ ಗೊತ್ತಾಗಬೇಕಲ್ಲ. ಏ ನಾವು ಬೇರೆಯವ್ರಿಗೆ ಕೆಲಸ ಮಾಡಿ, ನಾವು ಮಾಡ್ತಿರೋ ಕೆಲಸದ ಬಗ್ಗೆ, ನಮಗೆ ಅದರಿಂದ ಸಿಗುವಂಥ ಉಪಯೋಗದ ಬಗ್ಗೆ, ಮುಂದೆ ಏನಾಗುತ್ತೆ ಎಂಬುದ ಬಗ್ಗೆ, ಅದ್ರ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಬೇಕು. ಸಾರ್ವಜನಿಕರಿಗೆ ತಿಳಿಸಿದಾಗ ಅವರು ಸಂತೋಷವಾಗುತ್ತೆ, ಓಹೋ ಇವ್ರು ನೋಡಿ ಇಂಥ ಗುರಿ ಇಟ್ಟುಕೊಂಡು ಕೆಲಸ ಮಾಡ್ತಿದ್ದಾರೆ, ಅವರಿಗೆ ರೀತಿ ಕೆಲಸ ಮಾಡೋದ್ರಿಂದ ಅವರಿಗೆ ದುಡ್ಡು ಬರುತ್ತೆ, ಅಥವಾ ಅವರಿಗೆ ಇದರಿಂದ ಅವರಿಗೆ ಯಶಸ್ವಿ ಆಗುತ್ತೆ, ಅವರು ಸಾಧನೆ ಮಾಡ್ತಿದ್ದಾರೆ, ಆ ಗುರಿಯಲ್ಲಿ ಸಾಧನೆ ಮಾಡ್ತಾರೆ ಅಂತ ಜನಗಳಿಗೆ ಗೊತ್ತಾಗುತ್ತೆ. ಜನಗಳಿಗೆ ಗೊತ್ತಾದಾಗ ಏನಾಗುತ್ತೆ, ಜನಗಳು ಹೇಳ್ತಾರೆ ಓ ಅವರಿಂಥ ಕೆಲಸ ಮಾಡಿದ್ರು, ಇವರಿಗೆ ಕೆಲಸ ಮಾಡಿದ್ರು. ಅಂದರೆ ನಾವು ಮಾಡ್ತಿರೋ ಕೆಲಸವನ್ನು ಬೇರೆಯವರಿಗೆ ತಿಳಿಸದೆ ಮಾಡದೆ ಮಾಡಬಾರ್ದು, ಬೇರೆ ಎಲ್ಲರಿಗೂ ತಿಳಿಬೇಕು ಅಂದರೆ ನಮ್ಮ ಅದು ನಮ್ಮ ನಾಲ್ಕನೇದು. ಆಮೇಲೆ ಐದನೇದು ಏನಂತೆ, ಐದನೇದು ಏನಾಗುತ್ತೆ, ನಾವು ಈ ಅಲ್ಲಿ ತನಕ ಬಂದಂಥ ಕೆಲಸ, ನಾವು ಮಾಡಿರುವಂಥ ಕೆಲಸ, ನಮಗೆ ನಂಬಿಕೆ ಇರುವಂಥ ವ್ಯಕ್ತಿಯಿಂದ ಅಥವಾ ನಮಗೆ ಗೊತ್ತಿರೋ ವ್ಯಕ್ತಿಯಿಂದ ನಾವು ಮಾಡಿರುವ ಕೆಲಸಗಳ ಬಗ್ಗೆ ಅದನ್ನು ನಾವು ಪರಿಶೀಲನೆ ಮಾಡಿಸ್ಬೇಕು. ನಾವು ಎಲ್ಲಾದರೂ ತಪ್ಪಿದ್ದೀವಾ, ನಾವು ಇಂಥ ಇಂಥ ಕೆಲಸಗಳು ಮಾಡಬೇಕಾಯಿತು, ಹಂತ ಹಂತವಾಗಿ ಕೆಲಸಗಳು ಮಾಡಬೇಕಾಗಿತ್ತು, ಆ ಕೆಲಸದಲ್ಲಿ ನಾವು ಎಲ್ಲಿ ತಪ್ಪಿದ್ದೇವೆ, ನಾವು ಸರಿಯಾದ ಒಂದು ದೂರವನ್ನು ಬಂದಿದ್ದೇವೆಯೇ, ನಾವು ಅಲ್ಲಿವರೆಗೂ ಬರಬೇಕಾದ ದೂರವನ್ನು ಸರಿಯಾದ ರೀತಿಯಲ್ಲಿ ನಾವು ತಲುಪಿದ್ದೇವೆ ಎಂಬುದರ ಬಗ್ಗೆ ಒಂದು ಅದರ ಮೌಲ್ಯಮಾಪನ ಮಾಡಿಸ್ಬೇಕು, ವ್ಯಾಲ್ಯೂಯೇಷನ್ ಮಾಡಿಸ್ಬೇಕು. ಅದನ್ನು ನಾವು ಮಾನಿಟರಿಂಗ್ ಬೈ ದ ಅದರ್ ಪರ್ಸನ್ಸ್, ಮಾನಿಟರಿಂಗ್ ಬೈ ಅದರ್ ಪರ್ಸನ್ ಯಾವುದು, ನಾವು ಮಾಡಿರೋ ಕೆಲಸ ಸರಿಯಾಗಿಲ್ಲ ಅಂದರೆ ನಾವು ಗುರಿ ತಲುಪಿದ್ರು ಏನು ಬೇಗ, ನಮ್ಮ ನಾವು ಕರೆಕ್ಟಾದ ರೀತಿಯಲ್ಲಿ ಬಂದಿರಬೇಕು ಅಲ್ಲಿ ತನಕ. ಇದು ಐದನೇದು. ಹೀಗೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಸಹ ಆ ಕೆಲಸದಿಂದ ನಮಗೇನಾದರೂ ಉಪಯೋಗವಾಗಬೇಕಾದ್ರೆ ನಾವು ಇಂತಹ ಕೆಲವು ಉದ್ದೇಶಗಳನ್ನು, ಕೆಲವು ಗುರಿಗಳನ್ನು, ಕೆಲವು ಪ್ರಯತ್ನಗಳನ್ನು, ಕೆಲವು ಕೆಲಸಗಳನ್ನು ನಿಯಮಿತವಾಗಿ ಮಾಡ್ತಾ ಬರಬೇಕು. ನಿಯಮಿತ ಮಾಡ್ತಾ ಬಂದಾಗ ನಾವು ಗುರಿಯನ್ನು ತಲುಪುತ್ತೇವೆ. ಗುರಿ ತಲುಪಿದಾಗ ನಮಗೆ ಅದರಿಂದ ಸಿಗಬೇಕಾದಂಥ ಸೌಲಭ್ಯಗಳು, ಬೆನಿಫಿಟ್ ಸಿಗುತ್ತೆ. ಬೆನಿಫಿಟ್ ಸಿಕ್ಕಿದಾಗ ಇತರರು ಅದನ್ನು ನೋಡಿ ಸಂತೋಷ ಪಡ್ತಾರೆ, ಇತರರು ಗೊತ್ತಾಗುತ್ತೆ ಇವರು ಯಾವ ರೀತಿ ನಡ್ಕೊಂಬಂದೆ. ಈಗ ನೀವು ಯಾವುದೇ ಒಂದು ಕೆಲಸ ಆರಂಭಿಸಬೇಕಾದರೂ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ, ಏನು ಮಾಡಬೇಕು ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ನೀವು ಫಸ್ಟು ಅದಕ್ಕೊಂದು ಗೋಲು ಅಂದರೆ ಗುರಿ. ಫುಟ್ಬಾಲ್ನ ಆಟ ಆಡೋದನ್ನ ನೆನಪು ಮಾಡಿಕೊಳ್ಳಿ, ಫುಟ್ಬಾಲ್ ಆಡೋದಕ್ಕೆ ಅದಕ್ಕೊಂದು ಗುರಿ ಇರುತ್ತೆ, ಆ ಗೋಲಿರುತ್ತೆ. ಆ ಗೋಲೊಳಗೆ ಹೇಗೆ ಬಾಲನ್ನು ಅದರೊಳಗೆ ಹೇಗೆ ನುಗ್ಗಿಸಬೇಕೆಂಬುದು ಗೊತ್ತಿರುತ್ತೆ, ಅದೇ ಗೋಲ್ನ ಗುರಿ. ಆ ಗುರಿ, ಆ ಗುರಿದಾಗೆ ಒಂದು ಟೈಮ್ ಬೇಕು, ಕಾಲಾವಕಾಶ ಬೇಕು, ಆ ಟೈಮ್ ಒಳಗೆ ಇರಬೇಕು. ಆ ಟೈಮ್ ಬಿಟ್ಬಿಟ್ರೆ ಅದರಿಂದ ಉಪಯೋಗ ಇಲ್ಲ. ಎರಡನೇದಾಗಿ ನಾವು ಮಾಡ್ತಾ ಇರೋ ಪ್ರಯತ್ನ ಸರಿಯಾದ ದಾರಿಯಲ್ಲಿದೆಯೋ, ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಿಂದ ಹೋದರೆ ಅದರೊಳಗೆ ಹೋಗ್ಬೋದು ಎಂಬುದನ್ನು ನಾವು ತಿಳ್ಕೊಬೋದು. ಯಾವ ರೀತಿ ನಾವು ಬೇರೆಯವ್ರನ್ನ ತಪ್ಪಿಸ್ಕೊಂಡು ನಮ್ಮ ಬಾಲನ್ನು ನಾವು ಯಾವ ರೀತಿ ಗೋಲೊಳಗೆ ಅದನ್ನು ತಲುಪಿಸಲು ಸಾಧ್ಯ ಎಂಬುದನ್ನು ನಾವು ತಿಳ್ಕೊಂಡಾಗ ನಮಗೆ ಉಪಾಯ ಗೊತ್ತಾಗುತ್ತೆ. ಅದು ನಮ್ಮ ಯಶಸ್ಸಿನ ಎರಡನೇ ಮೆಟ್ಟಿಲು. ಮೂರನೇದೇನು, ಬೆನಿಫಿಟ್ಸ್. ನಾವು ಹಾಗೆ ಬಾಲನ್ನು ಒಂದು ನಮ್ಮ ಗೋಲೊಳಗೆ ಹಾಕಿದ ಮೇಲೆ, ಗೋಲೊಳಗೆ ತಳ್ಳಿದ ಮೇಲೆ ನಮಗೆ ಅದರಿಂದ ಸಿಗುವಂಥದ್ದು ಏನು, ನಾವು ಅದರಲ್ಲಿ ಗೆಲ್ಲುತ್ತೇವೆ. ಗೆದ್ದಾಗ ಏನು ಬರುತ್ತೆ, ನಮಗೆ ಸಂತೋಷ ಸಿಗುತ್ತೆ, ನಮಗೆ ಅವಾರ್ಡ್ ಬರುತ್ತೆ, ನಮಗೆ ಪ್ರಶಸ್ತಿಗಳು ಬರುತ್ತೆ. ಆ ರೀತಿ ನಾವು ಮಾಡೋ ಕೆಲಸದಿಂದ ನಮಗೆ ಅದನ್ನು ಪ್ರಶಸ್ತಿಯ ಬೆನಿಫಿಟ್ಸನ್ನು ಬರಿಬೋದು, ಅದಕ್ಕೆ ಹಣ ಬರುತ್ತೆ, ನಾವು ಮಾಡಿದ ಕೆಲಸ ಸರಿಯಾಗಿದೆ ಅಂತ ನಮ್ಗೆ ಅನಿಸುತ್ತೆ. ಅದಾದಮೇಲೆ ಏನು ಮಾಡಬೇಕು, ಅದನ್ನು ಪಬ್ಲಿಕ್ಕಾಗಿ ಅನೌನ್ಸ್ ಮಾಡಬೇಕು. ನೋಡಿ ನಾನು ಈ ಆಟದಲ್ಲಿ ಗೆದ್ದೆ, ನಾನು ಈ ಥರ ಕೆಲಸ ಮಾಡಿ ಗೆದ್ದೆ, ನಾನು ಈ ಕೆಲಸದಿಂದ ಗೆದ್ದೆ ಎಂಬುದನ್ನು ನಾವು ಇವರಿಗೆ ಬೇರೆಯವರಿಗೆ ಹೇಳಲು ಸಾಧ್ಯ. ಆ ಈ ಕೆಲಸದಿಂದ ಗೆದ್ದಾಗ ನಮಗೆ ಆನಂದವಾಗುತ್ತೆ, ನಮ್ಮ ಅಕ್ಕಪಕ್ಕದವ್ರಿಗೂ ಆನಂದವಾಗುತ್ತೆ, ಅವರು ಸಹ ನಮ್ಮ ಜೊತೆಯಲ್ಲಿ ಸೇರಿ ಸಂತೋಷ ಪಡುವಾಗ ನಮ್ಮ ಸಂತೋಷ ಹಿಮ್ಮಡಿ ಆಗುತ್ತೆ, ಎರಡು ಪಟ್ಟು ಜಾಸ್ತಿ ಆಗುತ್ತೆ. ಆದರೆ ಕೆಲವರು ನಾನು ಗೆದ್ದೀನಿ, ನನ್ನ ಸಾಧನೆಯನ್ನು ಬೇರೆಯವ್ರಿಗೆ ಹೇಳ್ಕೊಳ್ಳೋಂಗಿಲ್ಲ, ಬೇರೆಯವ್ರಿಗೆ ಗೊತ್ತಾಗಿಲ್ಲ ನನ್ನ ಸಾಧನೆ ಅಂತ, ಅದು ತಪ್ಪು, ಆ ಥರ ಮಾಡಬಾರ್ದು. ಯಾವತ್ತೂ ನೀವು ಕಲಿತು ನೀವು ಗೆದ್ದಾಗ ಇತರರಿಗೂ ಸಂತೋಷವಾಗುವಂಥ ಕೆಲಸವನ್ನು ನೀವು ಮಾಡಬೇಕು.
ಇದೆ ಆವ ಅದೇ ಥರ ನೀವು ಮಾಡಿದ ಕೆಲಸ, ನಿಮ್ಮ ಬಿಸ್ನೆಸ್, ನಿಮ್ಮ ಕೃಷಿ ಯಾವುದೇ ಆಗಲಿ ಇತರರು ಗೊತ್ತಾಗುವಂತೆ ಮಾಡಿ, ಆವಾಗ ಅವರಿಗೆ ಸಂತೋಷವಾಗುತ್ತೆ. ನೀವು ಇದನ್ನೆಲ್ಲ ತಲುಪಬೇಕಾದ್ರೆ ನೀವು ಇದಕ್ಕೆ ಮೊದಲು ಮಾಡಿದಂಥ ಕೆಲಸಗಳು ಸರಿಯಾಗಿ ನಾವು ಕ್ರಮವನ್ನು ಪ್ರತಿ ವರ್ಷವೂ ನಾವು ಪ್ರತಿ ಟೈಮು ಅದಕ್ಕೆ ಬೇಕಾದ ಟೈಮನ್ನು ಆ ಸಮಯವನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದೀವೋ ಇಲ್ಲವೋ ಎಂಬುದನ್ನು ಬರೆದಿಟ್ಕೊಂಡಿರಬೇಕು. ಆ ರೀತಿಯಲ್ಲಿ ಬರೆದಿಟ್ಕೊಂಡು ಅದನ್ನು ಬರೆದಿದ್ದನ್ನು ನಾವು ನೋಡಿ, ಇಲ್ಲಿ ಹಿಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ಈ ರೀತಿ ಮಾಡಿದ್ದೀನಿ, ಈ ರೀತಿ ಮಾಡಿದ್ದೀನಿ, ಈ ರೀತಿ ಮಾಡಿದ್ದೀನಿ, ಎಲ್ಲ ತಪ್ಪಾಗಿ ನಮಗೆ ಗೊತ್ತಿರುವ ವ್ಯಕ್ತಿ ಅಥವಾ ತಜ್ಞರ ಹತ್ರ ಅದನ್ನು ಕೊಟ್ಟುಬಿಟ್ಟು ನೋಡಿ ಇದನ್ನು ಸ್ವಲ್ಪ ನೋಡಿಕೊಡಿ, ಮೌಲ್ಯಮಾಪನ ಮಾಡಿ ಅಂದರೆ ವ್ಯಾಲ್ಯೂಯೇಷನ್ ಮಾಡಿಕೊಡಿ ಅಂತ ಕೇಳಿಕೊಂಡು ಅವರನ್ನು ತೋರಿಸಿ, ಅವರು ಅದಕ್ಕೆ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. ಆವಾಗ ನೀವು ಯಾವುದೇ ಒಂದು ಕೆಲಸದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನೀವು ಯಶಸ್ವಿ ಆಗ್ತೀರಿ. ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಈ ರೀತಿಯ ಐದು ಮೆಟ್ಟಿಲುಗಳ ಹಂತಗಳನ್ನು ದಾಟ್ಕೊಂಡ್ಬರಬೇಕು. ಐದು ಹಂತಗಳನ್ನು ದಾಟಾಗ ನೀವು ಖಂಡಿತವಾಗಲೂ ಒಳ್ಳೆಯ ವ್ಯವಹಾರ ಜ್ಞಾನಿ ಆಗ್ತೀರಿ, ಒಳ್ಳೆಯ ವ್ಯಾಪಾರಸ್ಥರ ಆಗ್ಬೋದು ಅಥವಾ ಕೃಷಿಕರ ಆಗ್ಬೋದು. ಅದು ಯಾವುದೇ ಒಂದು ಕೆಲಸದಲ್ಲಿ ನೀವು ಯಶಸ್ವಿ ಆಗ್ತೀರಿ ಎಂಬುದರಲ್ಲಿ ಅನುಮಾನವಿಲ್ಲ. ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ.